ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು 4ನೇ ದಿನ. ಇವತ್ತು ನಮ್ಗೇನು ಕೆಲಸ ಅಂದರೆ ಬರೀ ಸೊಪ್ಪಾಕೋದಷ್ಟೇ. ಇವತ್ತು ಪೌಡ್ರು ಸುಣ್ಣ ಏನೂ ಉದುರ್ಸಂಗಿಲ್ಲ. ಸೊಪ್ಪಾಕೋದು ಮತ್ತು ಈ ಹುಳಗಳು ನೋಡ್ಬೋದು ನೀವು, ಸ್ವಲ್ಪ ಹತ್ತತ್ರದಲ್ಲಿದ್ದಾವೆ, ಇವಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮಾಡಬೇಕು. ಅಷ್ಟೇ ನಮ್ಮ ಕೆಲಸ ಇವತ್ತು. ಅಂದರೆ ನೋಡ್ಬೋದು ಈ ರಿಮೈನಿಂಗ್ ಏರಿಯಾನೆಲ್ಲ ಕವರ್ ಮಾಡ್ತಿದ್ದೀವಿ. ಈ ಥರ ಮಾಡಿ ಆಮೇಲೆ ಸೊಪ್ಪಾಕ್ತೀವಿ. ಈ ಥರ ಮಾಡೋದು ಏನಕ್ಕೆ ಅಂದರೆ, ಎಲ್ಲ ಒಟ್ಟಿಗೆ ಇದ್ದರೆ ಎಲ್ಲಕ್ಕೂ ಮೇವು ಸಾಲಲ್ಲ, ಮೊದಲನೇ ರೀಸನ್ನು. ಮತ್ತು ರೋಗಗಳು ಬರೋದು ಜಾಸ್ತಿ ಆಗುತ್ತೆ ಎಲ್ಲ ಜಾಸ್ತಿ ಜೊತೆ ಇದ್ದರೆ, ಯಾಕಂದರೆ ಏರ್ ಮೂಮೆಂಟ್ ಇರೋಲ್ಲ ಒಳಗಡೆ. ಅದರಿಂದ ಉಸಿರಾಡೋಕ್ಕೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ಹುಳುಗಳಿಗೂ ಮೂಮೆಂಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಅವಕ್ಕೆ ಡಿಸ್ಟೆನ್ಸ್ ಮಾಡಿ ಮಾಡಿ ಬಿಡಬೇಕು. ನೀವು ಎಷ್ಟು ಡಿಸ್ಟೆನ್ಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಇವಾಗ ಎಲ್ಲನೂ ದೂರ ದೂರ ಇಟ್ಟು ಆಮೇಲೆ ಸೊಪ್ಪಾಕ್ತೀವಿ ನಾವು. ಇದನ್ನೆಲ್ಲ ಮುಗಿಸಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ಸೊಪ್ಪಾಕ್ತಿದ್ದೀವಿ. ಮಾರ್ನಿಂಗ್ ಇರೋದ್ರಿಂದ ಈಸ್ಟ್ ಡೈರೆಕ್ಷನ್ನು. ಫ್ರೆಂಡ್ಸ್, ನೀವು ನೋಡ್ಬೋದು ಸೊಪ್ಪೆಲ್ಲ ಹಾಕಿ ಮುಗ್ದಾಯಿತು. ನಮಗಿವತ್ತು ಕೆಲಸ ಇರೋದು ಬರೀ ಸೊಪ್ಪಾಕೋದಷ್ಟೇ, ಇನ್ನೇನಿಲ್ಲ. ಮತ್ತು ಇನ್ನೊಂದು ಹೇಳಬೇಕು ನಿಮಗೆ, ನಮಗೆ ದೊಡ್ಡ ಶತ್ರು ಅಂದರೆ ನೊಣಗಳು. ಒಂದು ನೊಣ ಒಳಗಡೆ ಬಂದ್ರೂ ಒಂದು 30-50 ಹುಳು ಸಾಯಿಸ್ಬಿಡುತ್ತೆ ಅದು. ನೀವು ಹುಷಾರಾಗಿ ನೋಡ್ಕೋಬೇಕು. ಅದರಿಂದ ನೊಣಗಳು ಮತ್ತು ಬೇರೆ ಏನು ಒಳಗಡೆ ಬರೋದಿದ್ದಂಗೆ ನೀವು ಕಾಪಾಡ್ಕೋಬೇಕು. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಬೆಳಗ್ಗೆ ಕೆಲಸ ನಮ್ಮದು ಮುಗ್ದಿದೆ ಟೋಟಲಾಗಿ. ಇನ್ನು ನಿಮಗೆ ಸಂಜೆ ಸಿಗ್ತೀನಿ. ಸಂಜೆನೂ ಬರೀ ಸೊಪ್ಪಾಕೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ಸೊ ನಿಮ್ಮ ಸಂಜೆ ಮೀಟ್ ಮಾಡ್ತೀನಿ ನಾನು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡ್ಬೋದು ಹುಳುಗಳೀಗ ಜ್ವರಕ್ಕೆ ಕೂತಿದ್ದೇವೆ. ಜ್ವರಕ್ಕೆ ಕೂತಿದ್ದೇವೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ನೋಡ್ಬೋದು ತಲೆ ಎತ್ಕೊಂಡಿದ್ದಾವೆ ಒಂದೊಂದು. ಇನ್ನೂ ಕರೆಕ್ಟಾಗಿ ಕೂತಿಲ್ಲ ಒಟ್ಟಿನಲ್ಲಿ. ಅರೌಂಡ್ 25% ಕೂತಿದೆ, ಇನ್ನೂ 75% ಹಂಗೆ ಇದೆ. ಅದರಿಂದ ಇವತ್ತು ಸೊಪ್ಪಾಗ್ತಿದ್ದೀವಿ ನಾವು. ನೀವು ನೋಡ್ಬೋದು ಒಂದೊಂದು ಮಾತ್ರ ತಲೆ ಎತ್ಕೊಂಡಿರೋದು. ಆದ್ದರಿಂದ ನೋಡ್ಬೋದು ನೀವು ತಲೆ ಎತ್ಕೊಂಡಿರೋದು ಜ್ವರಕ್ಕೆ ಕೂತಿದ್ದಾವೆ. ಹಂಗೆ ಅಲ್ಲ ಮೂಮೆಂಟ್ ಮಾಡ್ತಿರೋ ಜ್ವರಕ್ಕೆ ಕೂತಿಲ್ಲ. ಆದ್ದರಿಂದ ಈಗ ಸೊಪ್ಪು ಕೊಡಬೇಕು. ಇವಾಗ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಫ್ರೆಂಡ್ಸ್, ನೀವು ನೋಡ್ಬೋದು ಸೊಪ್ಪೆಲ್ಲ ಹಾಕಿ ಕಂಪ್ಲೀಟ್ ಆಗಿದೆ. ಇವತ್ತಿಗೆ 4ನೇ ದಿನ ಕಂಪ್ಲೀಟ್ ಆಗುತ್ತೆ. ನಾಳೆವರೆಗೆ ಮೋಸ್ಟ್ಲಿ ಕಂಪ್ಲೀಟಾಗಿ ಎಲ್ಲ ಜ್ವರಕ್ಕೆ ಕೂತ್ಕೊಡ್ತವೆ. ಆವಾಗ ಒಂದೆರಡು ದಿನ ಸೊಪ್ಪು ಹಾಕಂಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿವನ್. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.